ಇದೇ ಮೇ ತಿಂಗಳು 6ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಈ ವಾರದಲ್ಲಿ ಬರ್ತಕ್ಕಂತಹ ಈ 7 ದಿವಸದಲ್ಲಿ 12 ರಾಶಿಯ ಫಲಾಫಲಗಳು ಹೇಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಮೊದಲರ್ಧ ಭಾಗದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ಸುಗಮವಾಗಿ ನಡೀತಕ್ಕಂಥದ್ದು, ಉತ್ತರಾರ್ಧ ಭಾಗದಲ್ಲಿ ಸ್ವಲ್ಪ ತೊಡಕುಗಳು ಕಂಡು ಬರ್ತಕ್ಕಂಥದ್ದು. ನೋಡಿ, ನೀವು ಹೊಸದೊಂದು ಯೋಜನೆಗೆ ಕೈ ಹಾಕೋದಕ್ಕೆ ನೀವು ಯೋಚನೆಯನ್ನು ಮಾಡ್ತಾ ಇದ್ರಿ, ಆ ಒಂದು ಕನಸು ಒಂದು ರೀತಿ ಫಲಿಸುವಂತಹ ಕಾಲ ನಿಮ್ಮ ಭಾಗಕ್ಕೆ ಬರ್ತಾ ಇದೆ. ಹಾಗಾಗಿ ಯಾರು ನಿಮ್ಮ ಸ್ವತಃ ವೈಯಕ್ತಿಕವಾಗಿರಬಹುದು ಅಥವಾ ವೃತ್ತಿ ಜೀವನದಲ್ಲಿರಬಹುದು, ಹೊಸದಾದ ಒಂದು ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ನೀವು ತುಂಬ ಇಚ್ಛೆ ಪಟ್ಟಿದ್ರಿ, ಅದು ಸಫಲವಾಗತ್ತೆ. ಉತ್ತಮವಾದಂತಹ ಕಾಲಾವಕಾಶ ಈ ವಾರದ ಮೊದಲರ್ಧ ಭಾಗದಲ್ಲಿ ಬರ್ತಾ ಇದೆ. ಹೊಸ ಯೋಜನೆಯನ್ನು ಕೈ ಹಾಕ್ತೀರಿ, ಅದರಲ್ಲಿ ಉತ್ತಮವಾದಂತಹ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಪ್ರತಿಫಲವನ್ನು ಕೂಡ ನೀವು ಪಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಕೆಲವೊಂದು ಉತ್ತಮವಾದಂತಹ ಅನುಕೂಲಗಳು ಕಂಡು ಬರ್ತಾ ಇದೆ. ಆದರೆ ಸಣ್ಣ ಪುಟ್ಟ ಈ ವ್ಯಾಪಾರಸ್ಥರಿಗೆ ಸಾಧಾರಣವಾದಂತಹ ಲಾಭ ಇರುವಂಥದ್ದು. ಈ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಮಗೆ ಯಾರೋ ಸ್ವಲ್ಪ ನಿಮ್ಮ ಜೊತೆಯಲ್ಲಿರೋರೇ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರಿಂದ ಸಣ್ಣ ಪುಟ್ಟ ಮೋಸ ಆಗುವಂತಹ ಸಂಭವ ಕೂಡ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಮೇಷರಾಶಿಯವರು, ಅವರಿಗೆ ಒಳ್ಳೆಯ ವಿದ್ಯಾರ್ಜನೆಗೆ ಉತ್ತಮವಾದಂತಹ ಕಾಲ ಬಂದಿದೆ. ನೀವು ಈ ಕಾಲವನ್ನು ಸದುಪಯೋಗ ಮಾಡಿಕೊಂಡಿದ್ದೇ ಆದರೆ ಮುಂದಿನ ದಿನದಲ್ಲಿ ನಿಮಗೆ ಈ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಫಲ ಸಿಕ್ಕೋದಕ್ಕೆ ಅವಕಾಶ ಆಗತ್ತೆ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಮಗನ ಮದುವೆ ಒಂದು ಸಂಭ್ರಮ ಕಂಡು ಬರುವಂತಹ ಲಕ್ಷಣ. ಅದಕ್ಕಾಗಿ ವಸ್ತ್ರ ಖರೀದಿಗಾಗಿ ನೀವು ಬೇರೆ ಬೇರೆ ದೂರದ ಊರುಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಿಮಗೆ ಒಂದು ರೀತಿ ಮನೆಯಲ್ಲಿ ಸಂತೋಷ ಸಡಗರದ ವಾತಾವರಣವನ್ನು ಕಂಡು ಬರ್ತಕ್ಕಂಥದ್ದು. ಅದರಲ್ಲೂ ಮಹಿಳಾ ಉದ್ಯೋಗಿಗಳು ಯಾರಿದ್ದೀರಾ ಅವರಿಗೆ ಒಳ್ಳೆಯ ಬಡ್ತಿ ಸಿಕ್ಕುವಂತಹ ಯೋಗ ಈ ವಾರದಲ್ಲಿ ಬರುವಂಥದ್ದಿದೆ. ಜೊತೆಗೆ ಯಾರಾದರೂ ಕೂಡ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೂ ಕೂಡ ಇದು ಸಕಾಲವಾಗಿದೆ. ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಬರುವ ಲಕ್ಷಣ ಇದೆ. ಅಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಹೆಚ್ಚಿನ ಒಂದು ಆರ್ಥಿಕವಾದಂತಹ ಅನುಕೂಲವೂ ಆಗುವಂತೆ ಇದೆ. ಮನೆಯಲ್ಲಿ ಸಂತೋಷವೂ ಇದೆ. ಆದರೆ ನೀವು ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಮನಸ್ಸಿಗೆ ಯಾವುದೋ ಒಂದು ಕೆಲಸಕ್ಕೆ ಬಾರದ ಯೋಚನೆಗಳನ್ನು ಹಾಕ್ಕೊಂಡು ಮನಸ್ಸನ್ನು ಕೆಡಿಸ್ಕೊಳ್ಳುವಂತಹ ಅವಕಾಶ ಇದೆ. ಅದಷ್ಟನ್ನು ಹೊರತುಪಡಿಸಿದರೆ ವಾರ ಎಲ್ಲವೂ ಕೂಡ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ವಾರ ಸ್ವಲ್ಪ ಅಷ್ಟೊಂದೇನೂ ಚೆನ್ನಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಯಾವುದೋ ಒಂದು ಭಾರಿಯಾಗಿ ನಷ್ಟ ಆಗುವಂತಹ ಅವಕಾಶ ಇದೆ. ಆ ನಷ್ಟದಿಂದಾಗಿ ನಿಮಗೆ ಒಂದು ರೀತಿಯ ಆಘಾತ ಉಂಟಾಗಿ ರಕ್ತದ ಒತ್ತಡ ಜಾಸ್ತಿ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ನೀವು ಹೆಚ್ಚಾಗಿ ಮನಸ್ಸಿಗೆ ಯಾವುದನ್ನು ತೆಗೆದುಕೊಳ್ಳದೇ ಇದ್ದರೆ ಅದೇ ಉತ್ತಮವಾಗತ್ತೆ. ಆದರೆ ವಾರದ ಕೊನೆಯ ಭಾಗದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಕೂಡ ನೋಡ್ತೀರಾ. ಆರ್ಥಿಕವಾಗಿ ಕೂಡ ಅನುಕೂಲ ಆಗತ್ತೆ. ಯಾರೆಲ್ಲ ಕೈಗಾರಿಕೋದ್ಯಮಿಗಳಿದ್ದೀರಾ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು, ಅವರಿಗೆ ಹೆಚ್ಚಿನ ಲಾಭವೂ ಕೂಡ ವಾರದ ಕೊನೆಯ ಭಾಗಕ್ಕೆ ಸಿಕ್ಕುವಂತೆ ಇದೆ. ಹಾಗಾಗಿ ಅಷ್ಟೊಂದು ಯೋಚನೆ ಮಾಡೋದು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ಎಲ್ಲ ವಿಚಾರವನ್ನು ಕೂಡ ಸಮಾಧಾನವಾಗಿ ಸ್ವೀಕರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ನಿಮಗೆ ಅದೇ ಬಹಳ ಉತ್ತಮವಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾದಂತಹ ಫಲಗಳನ್ನು ನೋಡುವಂತಹ ಯೋಗ ಇದೆ. ಯಾರೆಲ್ಲ ಅವಿವಾಹಿತರಿದ್ದೀರಾ ಕಟಕ ರಾಶಿಯವರು, ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಯೋಗ ಇದೆ. ಮನೆಯ ಹಿರಿಯರೆಲ್ಲರೂ ಕೂತು ಮಾತನಾಡಿ ಮದುವೆ ನಿಶ್ಚಯವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಮತ್ತು ಕೆಲವರು ಹೂಡಿಕೆಯನ್ನು ಮಾಡೋದಕ್ಕೆ ಕಾಲವನ್ನು ಕಾಯ್ತಾ ಇದ್ರಿ, ಇದು ಸಕಾಲವಾಗಿದೆ. ನೀವು ಯಾವುದೇ ಹೊಸ ಕೆಲಸಕ್ಕೆ ಹೂಡಿಕೆ ಮಾಡೋದಿದ್ದರೆ ಈಗ ನೀವು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಅದರಿಂದ ಹೆಚ್ಚಿನ ಲಾಭ ಆಗುವಂತಹ ಲಕ್ಷಣಗಳು ಕೂಡ ಇದೆ. ಸ್ವಲ್ಪ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು ಈ ರೀತಿ ಸಮಸ್ಯೆಗಳು ಬರಬಹುದಾಗಿದೆ. ಅಷ್ಟನ್ನು ಹೊರತುಪಡಿಸಿದರೆ ಕಟಕ ರಾಶಿಯವರಿಗೆ ಉದ್ಯೋಗಿಗಳಿಗೂ ಅಷ್ಟೇನೆ, ವ್ಯಾಪಾರಸ್ಥರಿಗೂ ಅಷ್ಟೇನೆ ಹೆಚ್ಚಿನ ಲಾಭ ಆಗುವಂತಹ ವಾರ ಇದಾಗಿದೆ. ವಿಶೇಷವಾಗಿ ಯಾರು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿದ್ದೀರಾ ಅವರಿಗೆ ಬಹಳ ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಲಾಭ ಆಗುವಂತಹ ಲಕ್ಷಣಗಳಿದೆ. ಇದು ಸಿಂಹರಾಶಿಯವರಿಗೆ ಇದುವರೆಗೆ ಕೂಡ ತುಂಬ ಕಷ್ಟಪಟ್ಟಿದ್ದೀರಾ, ಸಾಕಷ್ಟು ನೋವುಗಳನ್ನು ಉಂಡಿದ್ದೀರಾ, ಸಾಲವನ್ನು ಮಾಡಿಕೊಂಡಿದ್ದೀರಾ,
ಎಲ್ಲವೂ ಆಗಿತ್ತು. ಆದರೆ ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆಗೀತಾ ಇದೆ. ನೋಡಿ, ಅನಿರೀಕ್ಷಿತವಾಗಿ ಯಾರೋ ಬಂಧುಗಳು ಬರ್ತಾರೆ, ಅವರು ಕೆಲವು ಸಲಹೆಗಳನ್ನು ಕೊಡ್ತಾರೆ, ಅದರಿಂದ ನಿಮಗೆ ಅನೇಕ ಲಾಭ ಆಗುತ್ತೆ. ವಿದೇಶದಿಂದ ಯಾರೋ ನಿಮ್ಮ ಬಂಧುಗಳು ಬರ್ತಾರೆ, ನಿಮಗೆ ಇದ್ದಂತಹ ಆರ್ಥಿಕ ಪರಿಸ್ಥಿತಿಯ ಒಂದು ಕಷ್ಟವನ್ನು ನೋಡಿ ಅವರಿಗೆ ನಿಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಅದರಿಂದಾಗಿ ಒಳ್ಳೆ ಮಂಜು ಕರಗಿದಂತೆ ನಿಮ್ಮ ಕಷ್ಟವೆಲ್ಲವೂ ಕೂಡ ಕಳೆಯುವಂತಹ ಕಾಲ ಈ ವಾರದಲ್ಲಿ ನಿಮಗೆ ಬರ್ತಾ ಇದೆ. ಯಾರ್ಯಾರು ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದ್ದೀರಾ ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂತಹ ಕಾಂಟ್ರಾಕ್ಟರ್ಗಳಿರ್ಬೋದು, ಅವರಿಗೆಲ್ಲ ಹೊಸ ಹೊಸ ಕೆಲಸಗಳು ಬರುತ್ತೆ, ದೊಡ್ಡ ಮಟ್ಟದ ಕೆಲಸಗಳು ಬರುತ್ತೆ. ಅದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಕ್ಕುವಂತಹ ಕಾಲ ಈ ಒಂದು ವಾರದಲ್ಲಿ ನಿಮಗೆ ಬರ್ತಾ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರ ಯಾರು ಮಾಡ್ತಾ ಇದ್ದೀರಾ, ಅವರಿಗೂ ಕೂಡ ಈಗ ನಿಮ್ಮ ಭಾಗ್ಯದ ಬಾಗಿಲು ತೆಗೀತಕ್ಕಂತಹ ದಿವಸ ನಿಮ್ಮ ಭಾಗಕ್ಕೆ ಬರ್ತಾ ಇದೆ. ಮಕ್ಕಳ ಜೊತೆಗೂಡಿ ನೀವು ಪ್ರವಾಸಕ್ಕೆ ಹೋಗುವಂತಹ ಯೋಗ ಕೂಡ ನಿಮ್ಮ ಭಾಗಕ್ಕೆ ಇದೆ. ಹಾಗಾಗಿ ನಿಮ್ಮ ಕಷ್ಟದ ಕಾಲ ಸ್ವಲ್ಪ ಮಟ್ಟಿಗೆ ಕರಗಿದೆ, ಉತ್ತಮ ದಿನ ಬಂದಿದೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ನೀವು ಯಾರಿಗೋ ನೀವೇ ಬಹಳ ತುಂಬ ಶಿಫಾರಸು ಮಾಡಿ ಹಣವನ್ನು ಕೊಡಿಸಿದ್ರಿ, ಅವರು ಹಣವನ್ನು ಹಿಂದಿರುಗಿಸೋದಿಲ್ಲ, ಆ ಹಣವನ್ನು ನೀವೇ ಕಟ್ಟಬೇಕಾದಂತಹ ಒಂದು ಪರಿಸ್ಥಿತಿಗೆ ನೀವು ಸಿಕ್ಕಾಕೊಳ್ತಾ ಇದ್ದೀರಾ. ಉಪಕಾರ ಮಾಡಕ್ಕೆ ಹೋಗಿ ನೀವು ತೊಂದರೆಗೆ ಸಿಕ್ಕಾಕೊಳ್ತಾ ಇರುವಂತಹ ದಿವಸವಾಗ್ತಾ ಇದೆ. ಹಾಗಾಗಿ ಯಾರಿಗಾದರೂ ಏನಾದರೂ ಕೊಡಬೇಕಾದ್ರೆ ಇವರು ಯೋಗ್ಯರ ಅಲ್ವಾ ಅಂತ ಯೋಚನೆ ಮಾಡಿ ಹಣವನ್ನು ಕೊಡುವಂಥದ್ದು ತುಂಬ ಉತ್ತಮವಾಗತ್ತೆ. ಆ ನಿಟ್ಟಿನಲ್ಲಿ ಈ ವಾರದಲ್ಲಿ ಸ್ವಲ್ಪ ಮನಸ್ಸನ್ನು ಕೆಡಿಸ್ಕೊಂಡು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡ್ಕೊಳ್ತಾ ಇದ್ದೀರಾ. ಅದರಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸವಾಗ್ತಾ ಇದೆ. ಆದರೆ ವಾರದ ಅರ್ಧ ಭಾಗದ ನಂತರದಲ್ಲಿ ನಿಮಗೆ ಆರ್ಥಿಕವಾಗಿ ತುಂಬ ಸಹಾಯ ಸಿಗ್ತಾ ಇದೆ. ಮತ್ತು ಯಾರಿಗಾದ್ರೂ ಕೂಡ ಉದ್ಯೋಗಿಗಳು ಅಂದರೆ ಉದ್ಯೋಗ ಬಯಸ್ತಾ ಇದ್ದೀರಾ, ಅವರಿಗೆ MNC ಕಂಪನಿಗಳಲ್ಲಿ ಕೆಲಸ ಸಿಕ್ಕುವಂತಹ ಯೋಗ ಇದೆ. ಹೊಸ ಕೆಲಸವನ್ನು ಮಾಡಬೇಕು ಅನ್ನೋರಿಗೆ ಬ್ಯಾಂಕಿನಲ್ಲಿ ಸಾಲ ಸಿಕ್ಕುವಂತಹ ಯೋಗ ಇದೆ. ಮತ್ತು ನಿಮ್ಮ ಕನಸಿನ ಯಾವ್ಯಾವುದೋ ಯೋಜನೆಗಳೆಲ್ಲವೂ ಕೂಡ ಸಾಕಾರಗೊಳ್ಳೋದಕ್ಕೆ ಸಕಾಲವಾಗಿದೆ. ಹಾಗಾಗಿ ವಾರದ ಉತ್ತರಾರ್ಧ ಭಾಗದಲ್ಲಿ ಕನ್ಯಾರಾಶಿಯವರು ತುಂಬ ಸಂತೋಷವನ್ನು ಪಡ್ತೀರಾ. ಜೊತೆಗೆ ಕುಟುಂಬದಲ್ಲಿಯೂ ಕೂಡ ಸಾಕಷ್ಟು ಸಾಮರಸ್ಯ ಕಂಡುಬರುತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಅಷ್ಟೊಂದೇನು ಹೇಳಿಕೊಳ್ಳುವಂತಹದ್ದಲ್ಲ. ಯಾಕೆ ಅಂದರೆ ಇದ್ದಕ್ಕಿದ್ದಾಗೆ ಬಿರುಗಾಳಿಯಂತೆ ಯಾವುದೋ ಸಮಸ್ಯೆಗಳು ನಿಮಗೆ ತಲೆದೋರುವಂತೆ ಇದೆ. ಅದರಿಂದಾಗಿ ಬಹಳ ಸಿಟ್ಟು, ಕೋಪ ಇವೆಲ್ಲವೂ ಜಾಸ್ತಿಯಾಗುತ್ತೆ. ಆ ಕೋಪದಿಂದ ಅನೇಕ ಅನರ್ಥಗಳನ್ನು ನೀವೇ ಮಾಡ್ಕೊಳ್ತಿದ್ದೀರಾ. ಯಾವಾಗಲೂ ಕೂಡ ನೋಡಿ, ಕೋಪದಲ್ಲಿ ಕುಯ್ಕೊಂಡಂತಹ ಮೂಗು ವಾಪಸ್ ಬರೋದಿಲ್ಲ ಅನ್ನೋ ಗಾದೆ. ಹಾಗಾಗಿ ಕೋಪದಿಂದಾಗಿ ನೀವು ಅನೇಕ ನಷ್ಟಗಳನ್ನು ಮಾಡ್ಕೊಳ್ತಾ ಇದ್ದೀರಾ. ಬಹಳ ದಿಢೀರಂತ ಏನನ್ನೋ ಮಾತನಾಡ್ಬಿಡೋದು ಆ ಕೋಪದಲ್ಲಿ, ಅದರಿಂದಾಗಿ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು, ಈ ಎಲ್ಲ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಆದರೆ ನಿಮ್ಮ ಆರ್ಥಿಕ ಒಂದು ಸಹಾಯ ಏನು ಬೇಕಾಗಿತ್ತು ನಿಮಗೆ ಅದೆಲ್ಲವೂ ಕೂಡ ವಾರದ ಕೊನೆಯ ಭಾಗದಲ್ಲಿ ಸಿಕ್ಕುವಂತೆ ಇದೆ. ಹೊಸದೊಂದು ಯೋಜನೆಗೆ ನೀವು ಒಂದು ಕೈ ಹಾಕ್ತಿದ್ದೀರಾ ವಾರದ ಕೊನೆಯಲ್ಲಿ. ಅದು ಬಹಳ ಉತ್ತಮವಾದಂತಹ ಫಲವನ್ನು ನಿಮಗೆ ಕೊಡ್ತಾ ಇದೆ. ಅದಕ್ಕೆ ಬೇಕಾಗುವ ನೆರವು ಕೂಡ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಿಕ್ಕುವಂತಹ ಯೋಗ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತೆ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇದೆ. ನೋಡಿ, ಈ ವಾರದಲ್ಲಿ ಎಲ್ಲರಿಗೂ ಕೂಡ ಕೆಲವರಿಗೆ ಮೊದಲರ್ಧ ಭಾಗ ಚೆನ್ನಾಗಿದೆ, ಕೆಲವರಿಗೆ ಕೊನೆಯ ಅರ್ಧ ಭಾಗ ಚೆನ್ನಾಗಿದೆ. ಹೀಗೆ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶ ಇರತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೂ ಅಷ್ಟೇನೆ. ಯಾರಾದರೂ ಕೂಡ ಈ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದರೆ ಅವರಿಗೆ ಈ ಒಂದು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮಗೆ ಉತ್ತಮವಾದಂತಹ ಒಂದು ಸೇವೆಯ ಅವಕಾಶ ಸಿಗ್ತಾ ಇದೆ. ಅದರಿಂದ ನೀವು ಹೆಚ್ಚಿನ ಒಂದು ವಿಶೇಷವಾದ ಹೆಸರನ್ನು ಮಾಡ್ತೀರಾ, ಪ್ರಶಂಸೆಗಳು ಸಿಕ್ಕತ್ತೆ. ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಳ್ಳೆಯ ಸುದಿನ ನಿಮ್ಮ ಭಾಗಕ್ಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಒಂದು ಶ್ರಮವನ್ನು ತೋರಿಸಿದ್ದೇ ಆದರೆ ಈ ಕಾಲದಲ್ಲಿ ನಿಮಗೆ ಇನ್ನೂ ಉತ್ತಮವಾದಂತಹ ದಿನಗಳು ಮುಂದೆ ಬರುತ್ತೆ. ಮತ್ತು ಬೇರೆ ಯಾರೆಲ್ಲ ಉದ್ಯೋಗಿಗಳಿದ್ದೀರಾ, ಉದ್ಯೋಗದಲ್ಲಿರುವವರಿಗೆ ಸ್ವಲ್ಪ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾದರೂ ಕೂಡ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಕೂಡ ಆಗುವಂತೆ ಇದೆ. ಇನ್ನು ಕ್ರೀಡಾಪಟುಗಳು ಯಾರೆಲ್ಲ ಇದ್ದರೆ ಅವರಿಗೆ ಇದು ನಿಮಗೆ ಉತ್ತಮವಾದಂತಹ ಕಾಲ ಇದಾಗಿಲ್ಲ. ಯಾವುದಾದರೂ ಆಯ್ಕೆಯ ಪ್ರಕ್ರಿಯೆ ಇದ್ದರೆ ಈ ಸಮಯದಲ್ಲಿ ನಿಮಗೆ ಹೆಚ್ಚಾಗಿ ಯಾವುದೇ ಅನುಕೂಲ ಕೂಡ ಆಗೋದಿಲ್ಲ. ಹಾಗಾಗಿ ನೀವು ನಿರಾಶರಾಗೋದು ಬೇಡ. ಮತ್ತು
ಯಾರೆಲ್ಲ ಈ ಒಂದು ವೃಶ್ಚಿಕ ರಾಶಿಯಲ್ಲಿರ್ತೀರಾ, ನಿಮ್ಮ ಒಂದು ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಆಸ್ಪತ್ರೆಗೆ ಓಡಾಡುವಂತಹ ಅವಕಾಶಗಳು ಕೂಡ ಒದಗಿ ಬರ್ತಾ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಸ್ವಲ್ಪ ಅನುಕೂಲವಾದರೂ ಕೂಡ ಬೇರೆಯ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇದೆ. ನೀವು ಆಂಜನೇಯನ ಸ್ಮರಣೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಅವೆಲ್ಲವೂ ಕೂಡ ಸುಲಭವಾಗಿ ಕರಗಿ ಹೋಗುತ್ತೆ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಮೊದಲರ್ಧ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕಾಣ್ತೀರಾ. ತುಂಬ ಹೆಚ್ಚಿನ ಖರ್ಚಿಗೆ ದಾರಿಯಾಗ್ತಾ ಇದೆ. ನಿಮ್ಮ ನಿರೀಕ್ಷೆಗಿನ್ನ ಹೆಚ್ಚಿನ ಖರ್ಚು, ನಿರೀಕ್ಷೆಗಿನ್ನ ಕಡಿಮೆ ಆದಾಯ, ಈ ರೀತಿ ಆಗ್ತಾ ಇರುವಂಥದ್ದು. ಹಾಗಂತ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಉತ್ತರಾರ್ಧ ಭಾಗದಲ್ಲಿ ಧನಸ್ಸು ರಾಶಿಯವರಿಗೆ ಹೆಚ್ಚಿನ ಆರ್ಥಿಕವಾಗಿ ಸಹಾಯ ಆಗುವಂಥದ್ದು. ಅನಿರೀಕ್ಷಿತವಾಗಿ ಯಾವುದೋ ಒಂದು ಹಣ ನಿಮ್ಮ ಕೈ ಬಂದು ಸೇರುತ್ತೆ. ಹಾಗಾಗಿ ಅದರಿಂದಾಗಿ ನಿಮ್ಮ ಸಮಸ್ಯೆಗಳಿಗೆ ತಕ್ಷಣದಲ್ಲಿಯೇ ಪರಿಹಾರ ಆಗುವಂತಹ ಲಕ್ಷಣ ಕೂಡ ಇದೆ. ಇಷ್ಟು ದಿವಸ ಬಹಳ ಕಷ್ಟಪಟ್ಟಿದ್ದೀರಿ, ಮಧ್ಯೆ ಮಧ್ಯೆ ಒಂದೊಂದು ದಿವಸದಲ್ಲಿ ನಿಮಗೆ ಆಗಿಂದಾಗೆ ಸ್ವಲ್ಪ ಅನುಕೂಲ, ಬೆಳಕು ಕಾಣುವಂತಹ ಯೋಗ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ಧನಸ್ಸು ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಂಡು ಬರುವಂತೆ ಇದೆ. ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ತುಂಬ ಸಮಸ್ಯಾತ್ಮಕವಾಗಿಲ್ಲ. ಆದರೆ ನೀವು ಸ್ವಲ್ಪ ಗುರುವಿನ ಒಂದು ಶಾಂತಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಹೆಚ್ಚಿನ ಒಂದು ಖರ್ಚಿನ ಭಾಗ ನಿಮ್ಮನ್ನು ಕಾಡ್ತಾ ಇದೆ, ಅದನ್ನು ಸರಿತೂಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಉತ್ತಮ ಫಲಗಳನ್ನೇ ನೀವು ನೋಡ್ತೀರಾ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರ್ತಕ್ಕಂತಹ ಎಲ್ಲ ಉದ್ಯೋಗಸ್ಥರಿಗಿರಬಹುದು ಅಥವಾ ವ್ಯಾಪಾರಸ್ಥರಿಗಿರಬಹುದು, ಅದರಲ್ಲಿ ಕೂಡ ವಿಶೇಷವಾಗಿ ಈ ಕೃಷಿಕರಿಗಿರಬಹುದು, ಎಲ್ಲರಿಗೂ ಕೂಡ ಆದಾಯ ಚೆನ್ನಾಗಿ ಬರತಕ್ಕಂತಹ ದಿವಸವಾಗ್ತಾ ಇದೆ. ಕಂಕಣ ಭಾಗ್ಯ ಯಾರಿಗೆ ಆಗಿಲ್ಲ, ಮದುವೆಗಳಾಗಿಲ್ಲ, ಅವರಿಗೆ ವಿವಾಹ ನಿಶ್ಚಯವಾಗುವಂತಹ ಅವಕಾಶ ಇದೆ. ಅದರ ಜೊತೆಗೆ ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದ್ದಕ್ಕಿದ್ದಾಗೆ ಯಾವುದೋ ಹೊಸ ಹೊಸ ಯೋಜನೆಗಳು ನಿಮ್ಮ ಕೈ ಸೇರ್ತಾ ಇದೆ. ಅದರಿಂದ ನಿಮ್ಮ ಒಂದು ಏನಿಗೆ ನೀವು ಅನುಕೂಲ ಅಂದ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ವಾರ ಇದಾಗ್ತಾ ಇದೆ. ಹಾಗಾಗಿ ಈ ವಾರದಲ್ಲಿ ನೀವು ಏನನ್ನು ಮಾಡಬೇಕು ಅಂತ ಅವತ್ತಿಂದ ಮನಸ್ಸಿನಲ್ಲಿ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ, ಅವೆಲ್ಲವೂ ಕೂಡ ಸಾಕಾರಗೊಳ್ಳುವಂತಹ ವಾರ ಮಕರ ರಾಶಿಯವರಿಗೆ ಈಗ ಬರ್ತಾ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹೂಡಿಕೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದರೆ ಅದನ್ನು ಕೂಡ ನೀವು ಪ್ರಯತ್ನವನ್ನು ಮಾಡಬಹುದಾಗಿದೆ. ಉತ್ತಮ ವಾರ ನಿಮ್ಮ ಭಾಗಕ್ಕೆ ಇದೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಅಷ್ಟೊಂದೇನು ಚೆನ್ನಾಗಿಲ್ಲ. ಸಹೋದರರ ಜೊತೆ ಸ್ವಲ್ಪ ವಾದ ವಿವಾದಗಳು, ಜಗಳಗಳು ಆಗುವಂತಹ ಅವಕಾಶ ಇದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದು ನೀವು ಮೂಲಧನವನ್ನೇ ಕಳ್ಕೊಳ್ಳುವಂತಹ ಯೋಗ ಕೂಡ ನಿಮ್ಮ ಭಾಗಕ್ಕೆ ಬರ್ತಾ ಇದೆ. ಯಾರಾದರೂ ವಿವಾಹ ವಿಚ್ಛೇದನಕ್ಕೆ ನೀವು ಯಾವುದಾದರೂ ಕೋರ್ಟ್ಗಳಲ್ಲಿ ನೀವು ಕೇಸನ್ನು ಹಾಕಿದರೆ ಅದು ವಿಚ್ಛೇದನ ಈ ವಾರದಲ್ಲಿ ಪ್ರಾಪ್ತಿಯಾಗುವಂತಹ ಕಾಲ ಇದಾಗಿದೆ. ಆದರೆ ನಿಮ್ಮ ಊಹೆಗಿಂತ ಹೆಚ್ಚಿನ ಖರ್ಚನ್ನು ನೀವು ಮಾಡಬೇಕಾಗ್ತಾ ಇದೆ. ಈ ಎಲ್ಲ ಒಂದು ವಿಚಾರಗಳಿಂದ ಮನಸ್ಸು ತುಂಬ ನಿಮ್ಮ ಮನಸ್ಸು ನೊಂದಿರುತ್ತೆ. ಹಾಗಾಗಿ ಬಹಳ ಬೇಸರದಲ್ಲಿ ಸ್ವಲ್ಪ ನೀವು ಆಧ್ಯಾತ್ಮಿಕದ ಕಡೆಗೆ ಮನಸ್ಸನ್ನು ಕೊಡ್ತಾ ಇದ್ದೀರಾ. ಅದರಲ್ಲಿ ನಿಮಗೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕುವಂತಹ ಅವಕಾಶ ಕಂಡು ಬರ್ತಾ ಇದೆ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂತಹ ಕೃಷಿಕರಿಗೆ ವಿಶೇಷವಾಗಿ ಧನಲಾಭ ಆಗುವಂತಿದೆ. ನಿಮ್ಮ ಒಂದು ಬೆಳೆಗೆ ಉತ್ತಮ ಒಂದು ಆದಾಯ ಬರುವಂತಹ ಲಕ್ಷಣಗಳಿದೆ. ಅಡಿಕೆ ಮತ್ತು ತೆಂಗು ಬೆಳೆಗಾರರಿಗೆ ಸ್ವಲ್ಪ ಲಾಭಾಂಶದಲ್ಲಿ ಸ್ವಲ್ಪ ಕಡಿಮೆ ಬರಬಹುದು. ಆದರೆ ಬಾಳೆ, ಹೂವು ಈ ರೀತಿಯ ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ಅನುಕೂಲ ಆಗ್ತಕ್ಕಂಥದ್ದಿದೆ, ಹೆಚ್ಚಿನ ಲಾಭ ಬರುವಂತೆ ಇದೆ. ಮತ್ತು ಯಾರಾದರೂ ಕೂಡ ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ಕಾಲ ಸಕಾಲವಾಗಿದೆ. ವಿದ್ಯಾರ್ಥಿಗಳು ಯಾರಾದರೂ ಕೂಡ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅಂತ ಇದ್ದರೆ ಅವರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗ್ತಕ್ಕಂತಹ ಯೋಗ ಇದೆ. ಸ್ವಲ್ಪ ಈ ಮೀನರಾಶಿಯಲ್ಲಿರ್ತಕ್ಕಂಥ ಮನೆಯಲ್ಲಿರುವ ಮಕ್ಕಳಿಗೆ ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಗಣಪತಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ. ಮಾಡಿದ್ದೇ ಆದರೆ ಮಕ್ಕಳ ವಿದ್ಯಾಭ್ಯಾಸ ಅನುಕೂಲವಾಗುತ್ತೆ. ಆದರೆ ಆರ್ಥಿಕವಾಗಿ ನಿಮಗೆ ಸಾಕಷ್ಟು ಅನುಕೂಲ ಇದೆ. ಎಲ್ಲ ರೀತಿಯ ಒಂದು ರೀತಿಯ ಸಮಾಧಾನಕರವಾಗಿ ತೃಪ್ತಿಕರವಾಗಿದೆ. ಹೆಚ್ಚಿನ ಖರ್ಚು ವೆಚ್ಚಗಳು ಬರ್ತಾ ಇಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಕೂಡ ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ಫಲಗಳನ್ನು ನೋಡುವಂತಹ ಯೋಗ ಇದೆ. ಇವೆಲ್ಲವೂ ಕೂಡ ಈ 12 ರಾಶಿಯ ಈ ವಾರದ ಫಲಾಫಲಗಳಾಗಿದೆ.
ಯಾವುದು ಹೇಗೆ ಇರಲಿ, ಎಲ್ಲರೂ ಕೂಡ ಬೆಳಗ್ಗೆ ಮನೆಯನ್ನು ಬಿಟ್ಟು ಹೊರಡೋದಕ್ಕೆ ಮುಂಚೆ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ, ಅದರಿಂದ ಆಗಬಹುದಾದಂತಹ ಅನರ್ಥಗಳನ್ನು ತಪ್ಪಿಸಿಕೊಳ್ಳಬಹುದಾಗಿದೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ.